ವೀಕ್ಷಕರೇ, ಶ್ರೀ ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಚಳಿಯನ್ನು ಲೆಕ್ಕಿಸದೆ ಆಧಾರ್ ತಿದ್ದುಪಡಿಗಾಗಿ ಶಿರಾದ ಎಸ್ಬಿಐ ಬ್ಯಾಂಕ್ ಮುಂದೆ ಸಾಲುಗಟ್ಟಿ ಮಕ್ಕಳೊಡನೆ ನಿಲ್ಲುತ್ತಿರುವ ಗ್ರಾಮೀಣ ಪ್ರದೇಶದ ಪೋಷಕರು. ಚಳಿಯನ್ನು ಲೆಕ್ಕಿಸದೆ ಆಧಾರ್ ತಿದ್ದುಪಡಿಗಾಗಿ ಬೆಳಗ್ಗೆ 4 ಗಂಟೆಗೆ ಎಸ್ಬಿಐ ಮುಂದೆ ಎಳೆ ಮಕ್ಕಳೊಡನೆ ಕೊರೆಯುವ ಚಳಿಯಲ್ಲಿ ಕುಳಿತಿರುವ ತಾಯಂದಿರು. ತಾಲೂಕು ಆಡಳಿತದ ಅವ್ಯವಸ್ಥೆಗೆ ಕೂಲಿ ಹಾಗೂ ಮಕ್ಕಳ ವಿದ್ಯಾಭ್ಯಾಸ ಹಾಳು. 4 ದಿನ ನಿಂತರೂ ಬಗೆಹರಿಯಲಿಲ್ಲ ಇವರ ಸಮಸ್ಯೆ. 1.5 ವರ್ಷ ಕಳೆದರೂ ಸಮಸ್ಯೆ ಬಗೆಹರಿಸದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು. ಶಿರಾ ತಾಲೂಕಿನಾದ್ಯಂತ ಗ್ರಾಮೀಣ ಪ್ರದೇಶದ ಜನರು ತಮ್ಮ ಮಕ್ಕಳೊಡನೆ ಆಧಾರ್ ತಿದ್ದುಪಡಿಗಾಗಿ ಚಳಿಯನ್ನು ಲೆಕ್ಕಿಸದೆ ಬೆಳಗಿನ ಜಾವ 3 ಗಂಟೆಯಿಂದಲೇ ಎಸ್ಬಿಐ ಮುಂದೆ ಸರದಿಯಲ್ಲಿ ನಿಂತು ಕೆಲಸವಾಗದೆ ವಾಪಸ್ಸು ಹೋಗುತ್ತಿರುವ ದೃಶ್ಯ ಸಾಮಾನ್ಯವಾಗಿದೆ. ಜನಪ್ರತಿನಿಧಿಗಳಿಗಂತೂ ನಮ್ಮ ಕಷ್ಟ ಗೊತ್ತಾಗುವುದೇ ಇಲ್ಲವೆಂದು ಹತಾಶೆಯ ನುಡಿಗಳನ್ನಾಡುತ್ತಿರುವ ಇವರಿಗೆ ನ್ಯಾಯ ದೊರಕಿಸುವವರು ಯಾರು? ಎಳೆ ಮಕ್ಕಳನ್ನು ಕೊರೆಯುವ ಚಳಿಯಲ್ಲೇ ಕರೆದುಕೊಂಡು ಬಂದು ಬ್ಯಾಂಕ್ನ ಬಳಿ ಕುಳಿತಿರುವ ದೃಶ್ಯವಂತೂ ಕಣ್ಣಂಚಿನಲ್ಲಿ ನೀರು ತರಿಸುವಂತಿತ್ತು. ಇವರಲ್ಲಿ ಬಹಳಷ್ಟು ಮಂದಿ ಪ್ರತಿದಿನ ಕೂಲಿ ಮಾಡಿ ಜೀವನ ಸಾಗಿಸುತ್ತಿದ್ದಾರೆ ಹಾಗೂ 3ನೇ ತರಗತಿಯಿಂದ ಪದವಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳು ಸಹ ಶಾಲಾ ಕಾಲೇಜುಗಳಿಗೆ ಹೋಗದೆ 3-4 ದಿನಗಳ ಕಾಲ ಸಮಯವನ್ನು ಇದಕ್ಕಾಗಿ ವಿನಿಯೋಗಿಸುತ್ತಿದ್ದಾರೆ. ಆಧಾರ್ ತಿದ್ದುಪಡಿಗಾಗಿ ಕ್ಯೂ ನಿಲ್ಲುತ್ತಿರುವುದು ಇದು ಮೊದಲೇನಲ್ಲ. ಈಗಾಗಲೇ 1 ವರ್ಷದ ಕೆಳಗೆ ಬ್ಯಾಂಕ್ಗಳ ಮುಂದೆ ಕ್ಯೂ ನಿಲ್ಲುವುದು ಸರ್ವೇ ಸಾಮಾನ್ಯವಾಗಿದೆ. ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಆಧಾರ್ ತಿದ್ದುಪಡಿ ವ್ಯವಸ್ಥೆ ಕಲ್ಪಿಸಲು 600,000 ರೂಪಾಯಿ ಖರ್ಚು ಮಾಡಿದ್ದರೂ ಇವರ ಸಮಸ್ಯೆ ಬಗೆಹರಿದಿಲ್ಲ. ಶಿರಾ ತಹಶೀಲ್ದಾರ್ ಈ ಕೂಡಲೇ ಇವರ ಸಮಸ್ಯೆಯನ್ನು ಬಗೆಹರಿಸಲು ಮುಂದಾಗಲಿ. ಈಗ ಜೀರಂಗನಹಳ್ಳಿ, ಈಗ ನೋಡಿ ಸರ್, ನಿನ್ನೆ ಬಂದು ನಿನ್ನೆ ಟೋಕನ್ ಸಿಗಲಿಲ್ಲ, ವಾಪಸ್ ಹೋದಿ. ಈಗ ಏನಾಗ್ತಾ ಇದೆ ಅಂದರೆ, ನನ್ನ 4 ಜನ ಓದಕ್ಕೆ ಹೋಗ್ತಾ ಇದ್ದಾರೆ. ನಿನ್ನೇನು ಸ್ಕೂಲ್ ತಪ್ಪಿಸಿದ್ದೀನಿ, ಇವತ್ತು ಸ್ಕೂಲ್ ತಪ್ಪ. ಇವಾಗ ಒಂತಾವ್ ನಾವು ಲೈನಾಗಿ ನಿಂತ್ಕೊಂಡ್ರೆ ಒಬ್ರಿಗೆ ಮಾಡ್ತಾರೆ, ಇನ್ನೊಬ್ರಿಗೆ ವಾಪಸ್ ಕಳಿಸ್ತಾ ಇದ್ದಾರೆ. ಈಗ ಇಬ್ಬರಿಗೆ ವಾಪಸ್ ಕಳಿಸಿದ್ದೀನಿ, ಇಬ್ಬರಿಗೆ ಲೈನಾಗಿ ನಿಲ್ಲಿಸಿದ್ದೀನಿ. ಈಗ ಹಿಂಗಾದರೆ ಹುಡುಗರು ವಿದ್ಯಾಭ್ಯಾಸ ಇವತ್ತಿನ ಪಾಠ ನಾಳೆ ಮಾಡೋಕ್ಕಾಗ್ತಿತ್ತು? ಏನು ಚೇಂಜ್ ಮಾಡಿಸ್ಬೇಕು? ಇದು ಆಧಾರ ಕಾರ್ಡು ರೇಷನ್ ಇದರಲ್ಲಿ ಚೇಂಜ್ ಮಾಡಿಸ್ಬೇಕು ಅಂತ ಹೇಳಿ. ಬರ್ತಾ ಇಲ್ಲ. ಬರ್ತಾ ಐತೆ, ಹೆಬ್ಬೆಟ್ಟು ಬರ್ತಾ ಇಲ್ಲ ಅವ್ರದ್ದು 4 ಜನ ಮಕ್ಕಳಿಗೆ. ಅದಕ್ಕೆ ಅವ್ರು ಹೆಬ್ಬೆಟ್ಟು ಇದು ಮಾಡಿಸ್ಕೊಂಬರ್ರಿ, ಅದು ಕಾರ್ಡ್ ಚೇಂಜ್ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ನಿಮ್ಮ ಪಂಚಾಯತಿಯಲ್ಲಿ ಏನು ವ್ಯವಸ್ಥೆ ಇಲ್ವಾ? ಪಂಚಾಯತಿ ವ್ಯವಸ್ಥೆ ಇಲ್ಲ. ರುಚಿತ ಸರ್, ನಮ್ದು ಇವಾಗ ಅದೇ ಇದಕ್ಕೆ ರೇಷನ್ ಕಾರ್ಡಿಗೆ ಹೆಬ್ಬೆಟ್ಟು ಇಡಬೇಕು. 15 ಇಯರ್ಸ್ ಆಗಿದೆಯಲ್ಲ, ಆಧಾರ್ ಕಾರ್ಡ್ ಹೆಬ್ಬೆಟ್ಟು ಬರ್ತಾ ಇಲ್ಲ. ಚೇಂಜ್ ಮಾಡಿಸ್ಬೇಕು ಮತ್ತೆ ಆಧಾರ್ ಕಾರ್ಡು. ಅದಕ್ಕೆ 1 ವಾರದಿಂದನೂ ಬರ್ತಾನೆ ಇದ್ದೀವಿ. ದಿನ ಟೋಕನ್ ಸಿಗ್ತಾ ಇಲ್ಲ, ದಿನ ಕಾಲೇಜಿಗೆ ತಪ್ಪಿಸ್ಕೊಬೇಕು. ಅದರಿಂದ ಪ್ರಾಬ್ಲಮ್ ಸರ್, ದಿನ 5 ಗಂಟೆ 4:15 ಈ ಥರ ಬರ್ತಾನೆ ಇದ್ದೀವಿ. ಎಲ್ಲ ಇಟ್ಟಿರ್ತಾರೆ, ಬೇಗ ಟೋಕನೇ ಸಿಗ್ತಾ ಇಲ್ಲ. ಬೇಗ ಬಂದಿರ್ತಾರೆ, ಅವ್ರ ಮಧ್ಯದಲ್ಲೆಲ್ಲ ತೂರ್ಕೊಂಡು ಅವರವರೇ ಇಸ್ಕೊಳ್ತಿದ್ದಾರೆ ಸರ್. ನಾವು ಆಲೆ 4-5 ಸರ್ತಿ ಮೇಲೆ ಹೋಗಿದ್ದೀವಿ, ಟೋಕನ್ ಕೊಟ್ಟಿಲ್ಲ. ಟೋಕನ್ ಸಿಗ್ತಾನೆ ಇಲ್ಲ ಸರ್, ಅವರೇ ಇಸ್ಕೊಳ್ತಿದ್ದಾರೆ. ಎಸ್ ಸರ್, ಬರೀ ಒಂದು ದಿನಕ್ಕೆ 30-40 ಜನ ಅಷ್ಟೇ ಮಾಡ್ತಾ ಇದ್ದಾರೆ. ನಮಗೆ ತುಂಬ ಇದಾಗ್ತಿದೆ ಸರ್. ನಿಂಬೆ ಮರದಳ್ಳಿ ಗೋವಿಂದರಾಜು ಅಂತಂದೇಳಿ ಇಷ್ಟು ಡಾಕ್ಯುಮೆಂಟ್ಸ್ ಎಲ್ಲ ಓದಿಸಿರು, 12ನೇ ತಿಂಗಳಿಗೆ 2018ರಿಂದಲೂ ಕೊಟ್ಟವ್ರೆ ನೋಡಿರಿ. ಒಂದೊಂದಲ್ಲ ತಗೊಂಡು ಡೇಟ್ ಬರ್ಕೊಡೋದು, ಒಂದೇ ಒಂದು ಕೆಲಸಗಳಾಗ್ತಾ ಇಲ್ಲ. ಇಷ್ಟೆಲ್ಲ ಒಂದ್ಸಿರು, ಒಂದಿನ ಸ್ಕೂಲ್ ದಾಖಲಾತಿ ತಗೊಂಬರ್ರಿ ಅಂತಾರೆ, ಒಂದಿನ ಅಲ್ಲಿಗೆ ಬರ್ರಿ. ಮಂಗಳವಾಡ, ಬರಗೂರು, ಅಮರಾಪುರ, ಪಾಗೋಡ್ಕೆಲ್ಲ ಹೋಗಿ ತಿರುಗಿನೂ ಬಂದು ಲಾಸ್ಟ್ ಇಲ್ಲಿ ನಿಂತಿದ್ದೀನಿ. ರಾತ್ರಿ 2 ಗಂಟೆಗೆ ಬಂದ್ರೆ ಒಂದು ಕೆಲಸನೂ ಆಗ್ತಾ ಇಲ್ಲ. ಇವ್ರಿಗೆ ಪಂಚಾಯತಿ ಕೊಡ, ಆಧಾರ ಕಾರ್ಡ್ ರಿನಿವಲ್ ಆಗಬೇಕು. ಸ್ಕೂಲಲ್ಲೂ ನಮಗೇನು ಕೆಲಸಗಳಾಗ್ತಾ ಇಲ್ಲ, ಮಕ್ಕಳಿಗೆ ಕಲೆಕ್ಷನ್ ಇಲ್ಲ ಸರ್. ನಿಂಬೆ ಮರದಳ್ಳಿಯಲ್ಲೇ ಇರೋದು, ಇಲ್ಲಿ ಕಳಿಸಿರೋದು ಅಲ್ಲ ಸರ್. ಅಲ್ಲಿ ಮಾಡ್ತಾರೆ, ಇಲ್ಲಿ ಮಾಡ್ತಾರೆ, ಎಲ್ಲಿ ಬೇಕಾದ್ರೂ ಮಾಡಿಸ್ಕೋಬೋದು ಅಂತ ಹೇಳ್ತಾರಲ್ಲ, ಅಲ್ಲೋದ್ರೂ ಟೋಕನ್ನು ಅಲ್ಲೊಂದಿನ ಬರ್ಕೊಡ್ತಾರೆ. ಇಲ್ಲೊಂದು ವಾರಾನ್ಗಟ್ಟಲೆ ತಿರುಗಿದ್ದೀನಿ ಸರ್ ಇದಕ್ಕಾಗಿ. ನಾ ಸ್ಕೂಲಲ್ಲಿ ಮಕ್ಕಳು ಹಾಸ್ಟೆಲಲ್ಲ ಇದ್ದಾರೆ, ಕರ್ಕೊಂಡು ರಜಾ ಕೊಡಲ್ಲ. ಹಾಂ, ಅಂಥದ್ರಾಗೂ ಕೆಲಸ ಕೆಡಿಸ್ಕೊಂಡು ಮಕ್ಕಳ ವಿದ್ಯಾಭ್ಯಾಸ ಕೆಡಿಸ್ಕೊಂಡು ವಾರಾನ್ಗಟ್ಟಲೆ ತಿರುಗಿರು, ಒಂದು ದಿನಕ್ಕೂ ಇಷ್ಟು ಥರ ಪೇಪರ್ ಹೊಂದಿಸಿದ್ದೀನಿ, ಒಂದು ಕೆಲಸ ಆಗಿಲ್ಲ. ಇದರಿಂದ ಇವ್ರಿಗೆ ಪಂಚಾಯತಿ ಕೊಡೋಕೆ ಏನಾಗೈತೆ ಸರ್? ಇದನ್ನು ಪಂಚಾಯತಿ ಕೊಡಬೇಕು ಇದೆ. ಹಾಂ ಸರ್, ಊರೆಲ್ಲ ಮಾಡಲಿ ಬಿಡಿ ಸರ್, ಇಲ್ಲ ಪಂಚಾಯತಿಗೆ ಸೊಸೈಟಿಗೆ ಎಲ್ಲನೂ ಅಂತ ಕೊಟ್ಟರು ಕೆಲಸ ಆಗ್ತಾವ ಸರ್. ಇದನ್ನು ತಾಂಬಂದ್ಬಿಟ್ಟು ರಾತ್ರಿ ಆಗಲೆಲ್ಲ ಸಾಯಿಸ್ಕೊಂಡು ಸೊಳ್ಳೆ ಕೈಲಿ ಕಡಿಸ್ಕೊಂಡು ಈ ಬದುಕು ಕ್ಯಾಕ್ಸ ಮಾಡ್ಬೇಕು ಸರ್ಕಾರದವರು. ಅಮಾಯಕರು ಸುಮ್ಮನೆ ಸಾಯ್ತಾರೆ, ನಮ್ಮ ಬದುಕು ಬಿಡಿ. ಸ್ಕೂಲ್ ಮಕ್ಕಳು ಹೇಳಿ ಸರ್, ಇದನ್ನು ಈ ಮಕ್ಕಳಿಗೆ ಏನು ಹೇಳ್ಬೇಕು? ಇವಾಗ ಬರೋಕಿಲ್ಲ, ಈ ಸ್ಕೂಲ್ ತಪ್ಪಿಸಿ ದಿನಕ್ಕೆ ಒಂದೊಂದ್ಸರಿ ಕರೆಯೋದು, ಬರೋಮ್ಮ ಇವತ್ತಾಗುತ್ತೆ ನಾಳೆಗಾಗುತ್ತೆ ಅಂದರೆ ಯಾವತ್ತನ ಬರೀ ಬರೀ ಡೇಟು, ಯಾವಾಗನ ಬೆಳಿಗ್ಗೆ ಯಾವ ಟೈಮಿಗೆ ಬಂದರೂ ಬರೀ ಡೇಟು ಬರೆದು ಬರೆದು ನೋಡಿ. ಇಷ್ಟು ಪೇಪರ್ಸೂ ಕೊಟ್ಟವ್ರೆ, ಒಂದು ಕೆಲಸನೂ ಆಗಿಲ್ಲ ಇಲ್ಲಿವರೆಗೂ. ಏಸ್ತಿನ ಅಂತ ಓಡಾಡಬೇಕು, ಅದಕ್ಕಿಂತ ಯಾವ ಕೆಲಸನೂ ಬೇಡೇ ಬೇಡ ಬಿಡಿ ಸರ್. ಇದರಿಂದ ಆಗೋದೇನೈತೆ ಅಲ್ಲ, ಆಗ್ತಾ ಇರೋದು ಏನೈತೆ ಇದರಿಂದ ಉಪಯೋಗ? ದುಡ್ಡಿಗೆ ದುಡ್ಡು ಅದು ಅನ್ನೋ ನಮ್ಮ ಕೆಲಸನೂ ಅಲ್ಲ. ವಿದ್ಯಾಭ್ಯಾಸ
ನಮ್ದು ಹೋಗ್ಬಿಡ್ಲಿ, ನಾವು ಬೇಕಾದ್ರೆ ಏನೋ ಕೂಲಿ ಮಾಡ್ಕೊಂಡು ಅವತ್ತಿನ ಕೂಲಿ ಅವತ್ತಿಲ್ ಬಂದು ಏನೋ ಸಾತ್ ಬಿಡೋಣ. ಈ ಹುಡುಗರ್ದು ವಿದ್ಯಾಭ್ಯಾಸ ಇದಕ್ಕಾಗಿ ನಾವೇನು ಮಾಡ್ಬೇಕು ಹೇಳಿ ಸರ್? ಇದಕ್ಕೆ ದಯವಿಟ್ಟು ಹೇಳ್ತೀನಿ, ನಾಳೆಯಿಂದಲೇ ಇದು ಕ್ರಮ ತಗೊಂಡು ಪಂಚಾಯತಿ ಕೊಡಲೇಬೇಕು. ಇದನ್ನು ಕಾಯೋಕ್ಕಾಗಲ್ಲ, ಹುಡುಗರು ನೈ ಅನ್ಸೋಕ್ಕಾಗಲ್ಲ. ಈ ಚಿಕ್ಕ ಮಕ್ಕಳನ್ನೆಲ್ಲ ಕರ್ಕೊಂಬಂದು ಕರ್ಕೊಂಬಂದ್ಬಿಟ್ಟು ನಿಲ್ಲಿಸ್ಕೊಂಡು ಸಾಯಕ್ಕಂತೂ ಆಗ್ತಾ ಇಲ್ಲ. ನಾಳೆ ಬೆಳಿಗ್ಗೆನೇ ಇದನ್ನು ರಿಸೀವ್ ಮಾಡಬೇಕು, ಪಂಚಾಯತಿ ಕೊಡಲೇಬೇಕು ದಯವಿಟ್ಟು. ಇಲ್ಲಾಂದ್ರೆ ಇವತ್ತಿನಿಂದಲೇ ಕ್ಯಾನ್ಸಲ್ ಮಾಡಿಬಿಡಲಿ. ಯಾವುದೂ ಬೇಡ, ಕೊಟ್ಟರೆ ಕೊಡಲಿ, ಕೊಡದು ರಪೂಟ ಬೇಡವೇ ಬೇಡ. ಸಾಯಕ್ಕಂತೂ ಇದರಿಂದ ನಮ್ಮ ಕೈಲಿ ಜೀವನ ಮಾಡೋಕ್ಕಾಗ್ತಲ್ಲ. ಇಷ್ಟು ಪೇಪರ್ ಹೊಂಚಿ ಕೂಲಿ ಮಾಡ್ಕೊಂಡು ಜೀವನ ಮಾಡ್ ಮಂಗಳವಾರ ಎಲ್ಲ ಐಸ ಅಲ್ಲೋಗ್ರಿ, ಇವತ್ತಾಗುತ್ತೆ ನಾಳೆಗೆ ಆಗುತ್ತೆ ಅಂತ ಅಲ್ಲೋದ್ರು ಅದೇ ಡೇಟೆ. ಹಾಂ, ಉಳಿಗೆರೆ ರಮೇಶ್, ನಾನು 10ನೇ ತಿಂಗಳಿಂದಲೂ ಓಡಾಡ್ತಾ ಇದ್ದೇನೆ. ಆಧಾರ್ ಕಾರ್ಡ್ ತಿದ್ದುಪಡಿಗೋಸ್ಕರ ಮಗಂದು 5ನೇ ಕ್ಲಾಸ್ ಓದ್ತಾವನೆ. ಹಾ, ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಮಗು ಕರ್ಕೊಂಬಂದು ಚಳಿಯಾಗಿ ಮಲಿಕೊಂಡು ಇನ್ನೂ ಕಾಯ್ತಾ ಇದ್ದೀವಿ, ಇನ್ನೂ ಇದು ಟೋಕನ್ ಸಿಗ್ತಾ ಇಲ್ಲ. ಆದ್ರಿಂದ ದಯವಿಟ್ಟು ನಾವು ನಿಮ್ಮ ಹತ್ರ ಕೇಳ್ಕೊಳ್ಳೋದಿಷ್ಟೇ, ಯಾವುದೇ ಸರ್ಕಾರ ಬರಲಿ ರೈತರಿಗೆ ಯಾವತ್ತೂ ಈ ಥರ ತೊಂದರೆ ಕೊಡಬೇಡ್ರಿ. ದಯವಿಟ್ಟು ಇದನ್ನ ಆಧಾರ್ ಕಾರ್ಡ್ ಲಿಂಕಿಂದಾಗಲಿ ಇನ್ನೊಂದಾಗಲಿ ಪಂಚಾಯತಿ ವಹಿಸಿ ಕೊಡಲೇಬೇಕಂತ ನಾನು ಎಲ್ಲರಿಗೂ ಕೇಳ್ಕೊಳ್ತಿದ್ದೀನಿ. ಬಿಡೇನಂತ ಹೆಸರು, ನೆನ್ನೆ ಹೇಳಿದ್ರು ವಾಸಸ್ಥಳ ಬರೆಸ್ಕೊಬರಿ ಅಂದರು, ವಾಸಸ್ಥಳ ಬರೆಸ್ಕೊ ಬಂದಿದ್ದೀನಿ ನೋಡಿ. ಈಗ ಇದು ನಡೆಯಲ್ಲ, ಬೇರೆ ತಗೋಬ ಅಂತ ನಾವೆಲ್ಗೂ ಏನು ಮಾಡಬೇಕು? ನಾವು ತಹಸೀಲ್ದಾರ್ ಹತ್ರ ಹೋಗಿ ಅಂತವ್ರೆ, ದೌತ್ಪಾಳ್ಯ ನೋಡಿ ಸರ್, ಇಲ್ಲಿ ಸೆಕ್ರೆಟ್ರಿ ಸೀಲ್ ಬಿದ್ದೈತೋ ಇಲ್ವ ನೋಡಿ. ಹೇಳಿಕೆ ಹೇಳಿದ್ರೆ ಇವ್ರು ನಮಗೆಲ್ಲ ಜಗಳ ಮಾಡಿದ್ಕೆ ನಾನು ಈ 3 ಆಗಲ್ಲ ಅಂದರು. ನಾನು ನೆನ್ನೆ ಬಂದಿದ್ದೆ ಅಂತ ಜಗಳ ಮಾಡಿದೆ, ಅದಕ್ಕೋಸ್ಕರ ಅವರು ಈಗ ತಹಸೀಲ್ದಾರ್ ಹತ್ರ ಹೋಗಿ ಅಂತ ಕಳಿಸ್ತವ್ರೆ. ನಮ್ಮ ದ್ವಾರಾಳು ಪಾಪಣ್ಣ ಅಂತ. ನಾವು ಬೆಳಿಗ್ಗೆ 3 ಗಂಟೆ ಬಂದಿದ್ವಿ, ಬೆಳಗಿನ ಜಾವ 3 ಗಂಟೆಗೆ. ನಮ್ಮ ಹೆಸರು ರಾಗಿಣಿ, ಚಿಗ್ಗುಳ, ಬೆಳಗಿನ ಜಾವ 2 ಗಂಟೆಗೆ ನಮ್ಮ ಮನೆಯವ್ರು ಬಂದು ಕೊಯ್ರು ಬಂದಿದ್ದೀವಿ. ಲಕ್ಷ್ಮಿ ಬಿದ್ರಿಕೆರೆ, ಆಧಾರ್ ಕಾರ್ಡ್ ಹೊಡ್ಸೋಕೆ 2 ಗಂಟೆಗೆ ಬಂದಿದ್ದೀವಿ. ಕೂಸ್ಕೊಂಡೆ ಸರ್, ಇಲ್ಲೇನೆ ಶಾಂತರಾಜ್ ನಮ್ಮ ಹೆಸರು. ಇಲ್ಲಿ ವಾರದಿಂದ ಬರ್ತಾ ಇದ್ದೀನಿ, ವಾರದಿಂದ ಬಂದು ವಾಪಸ್ ಹೋಗ್ತಾ ಇದ್ದೀನಿ. 4 ಗಂಟೆ ಬಂದಿದ್ದೀನಿ ಸರ್ ಚಳಿನಲ್ಲೇ. ಆಧಾರ್ ಕಾರ್ಡ್ ಮುಗಿಸ್ಕೊಳಕ್ಕೆ ಕಲ್ಪನಾ. ಏನು ಓದ್ತಾ ಇದೆಯಮ್ಮ? 7ನೇ ಕ್ಲಾಸ್. ಯಾವ ಸ್ಕೂಲು? ಜೀರಂಗನಹಳ್ಳಿ. ಹೇಳಮ್ಮ, ಎಷ್ಟು ಗಂಟೆ ಬಂದ್ರೆ ಬೆಳಗ್ಗೆ? 3 ಗಂಟೆಗೆ. 3 ಗಂಟೆ ನಾನು 3 ಗಂಟೆಗೆ ಸಂಜೆ. 8ನೇ ಕ್ಲಾಸ್. 5ನೇ ಕ್ಲಾಸು. ಅಪ್ಪ ಇಂತ ನಿನ್ನ ಹೆಸರೇನಮ್ಮ? ನಯನ. 8ನೇ ಕ್ಲಾಸ್. 4. ಯಾವ ಊರು ನಿಂದ? ಜೀರಂಗನಹಳ್ಳಿ. ಜೀರಂಗನಹಳ್ಳಿ. ಎಷ್ಟು ಗಂಟೆ ಬಂದ್ರೆ? 2 ಗಂಟೆಗೆ. ಹೇಳಮ್ಮ. ಗೀತಾ ಬಾಯಿ ಜೀರಂಗನಹಳ್ಳಿ. ಎಷ್ಟು ಗಂಟೆ ಬಂದ್ರಮ್ಮ? 2 ಗಂಟೆಗೆ. ಬಾಬು ರೆಡ್ಡಿ ಪಂಜೇಡಿ. 2 ಗಂಟೆಗೆ ಸರ್. ಎಲ್ಲಿವ್ರು ಸರ್? 2 ಗಂಟೆಗೆ ಸರ್ ಬಂದಿದ್ದು. ನಮ್ಮದು ಲಕ್ನಹಳ್ಳಿ ಶಾಂತಮ್ಮ. 4 ಗಂಟೆಗೆ ಬಂದಿದ್ವಿ. ನಮ್ದು ಗೋಣಿಹಳ್ಳಿ ಸ್ವಾಮಿ. 4 ಗಂಟೆಗೆ ಬಂದಿದ್ವಿ. ಗೋಣಿಹಳ್ಳಿ. ನಿಮ್ಮ ಹೆಸರಮ್ಮ? ಲಕ್ಷ್ಮಿ ಎಪಿ. 7ನೇ ಕ್ಲಾಸು. 4 ಗಂಟೆಗೆ. ಸರಸ್ವತಿ ಕೊಟ್ಟ. 4 ಗಂಟೆಗೆ. ನೀವೇನು ಓದ್ತಾ ಇದ್ದೀರಮ್ಮ? ಫೈನಲ್ ಇಯರ್ BCOM. 8 ಗಂಟೆ ಬಂದ್ರೆ? 4 ಗಂಟೆ. ಗೀತಾ ಎನ್. ನಾವು 4 ಗಂಟೆ. ಯಾವ ಊರು? ದೊಡ್ಡನಹಳ್ಳಿ. ಕೃತಿಕಾ. 8ನೇ ಕ್ಲಾಸ್. 9th. ಎಷ್ಟು ಗಂಟೆ ಬಂದಿದ್ದು? 4 ಗಂಟೆ. ಶೋಭಾ. 9th ಸ್ಟ್ಯಾಂಡರ್ಡ್. ಯಾವ ಊರು? ದಾಸರಹಳ್ಳಿ. ದಾಸರಹಳ್ಳಿ. ಎಷ್ಟು ಗಂಟೆ ಬಂದಿದ್ದು? 5 ಗಂಟೆ. ವೈಶಾಲಿಟಿ 9ನೇ ಕ್ಲಾಸ್. 4 ಗಂಟೆ. ನಾವು 6 ಗಂಟೆ ಬಂದ್ವಿ. ನಾವು ರೇಷನ್ ಕಾರ್ಡ್ ತಗೋಬೇಕು. ಗಿರಾತ್ನಹಳ್ಳಿ. ಪಂಚಾಯತಿಗೆ ಎಷ್ಟೊತ್ತಿನಾಗ ಅದನ್ನೇ ಮಾತಾಡ್ತಿದ್ದೆ. ಪಂಚಾಯತಿಗೆ ಒಂದೊಂದು ಊರ ಒಬ್ಬೊಬ್ಬರನ್ನ ಒಪ್ಸಿರಿ, ಪಂಚಾಯತ್ಗೆ ಮಾಡ್ಕೊಡ್ತಾರೆ ಎಲ್ಲರೂ. ಇಲ್ಲೊಂದು ರೇಷನ್ ಬಂದು ಕಾಯ್ಕೊಂಡು ಕೂಕೋಬೇಕು. ದನ ಕರ ಬಿಟ್ಟು ಮಕ್ಳು ಮರಿ ಬಿಟ್ಟು ಇಲ್ಲಿ ಬಂದು ಬೆಳಗಿನ ಜಾಕೆ ಸರಿಯಾಗಿ ಇಲ್ಲಿ ಬಂದು ಕಾಯ್ಕೊಂಡು ಕೂತ್ಕೊಳಕಾಗ್ತೈತೆ. ಸರ್ ಬೆಲ್ಲ ಸರಳ ಸರ್. ನಮ್ಮ ಹೆಸರು ಪಂಚಾಯತಿಗೆ ಎಲ್ಲ ನಮ್ದು ಇದು ರತ್ನಸಂದ್ರ ಪಂಚಾಯತಿ, 2 ಗಂಟೆ ಊರು. ಅಲ್ಲಿಂದ ನಾವು 3 ದಿನ 4 ದಿನ ಬಂದು ಕಾದ್ರೂ ಎಲ್ಲಿ ಮಾಡ್ತಾ ಇಲ್ಲ ಸರ್. ಮಾಡ್ತಾ ಇಲ್ಲದಕ್ಕೆ ತಾನೇ ನಾವ್ ಇಲ್ಲಿಗೆಲ್ಲ ಬಂದಿರೋದು. ಅದಕ್ಕೆ ಆಧಾರ್ ಕೆಲಸ ಯಾವುದು ನಡೀತಿಲ್ಲ ಅಲ್ಲ, ಮಾಡ್ತಿದಾರೆ ಯಾರು, ಬಟ್ ಇದ್ರ ಮೊಬೈಲ್ ನಂಬರ್ ಎಲ್ಲ ಎಕ್ಸ್ಚೇಂಜಿಂಗ್ ಎಲ್ಲ ಅಲ್ಲೆಲ್ಲ ಕೊಟ್ಟಿಲ್ವಲ್ಲ. ಆದ್ರಿಂದ ಇಲ್ಲಿ ಬರ್ಲೇಬೇಕು. ಆಯಾ ಪಂಚಾಯತಿಗಳಿಗೆ ನೇಮಕ ಮಾಡಿರಿ, ಬೇಗ ಕೆಲ್ಸ್ಕೊಳಾಗ್ತಾವ. ಅಲ್ಲಿಂದ ಹಳ್ಳಿಯಿಂದ ಬರೋರು ಎಷ್ಟು ದಿನ ಅಂತ ಕಾಯ್ಕೊಂಡಿರ್ತಾರೆ. ಮಕ್ಳು ಮರಿಗೆಲ್ಲ ತೊಂದರೆ ಎಲ್ಲದಕ್ಕೂ ಇದಾಗ್ತಿದೆ ಸರ್. ಅನುಕೂಲ ಮಾಡಿಕೊಟ್ರೆ ಆದಷ್ಟು
ಒಳ್ಳೇದು. ರಕ್ಷಿತಾ. ಮೂರನೇ ಕ್ಲಾಸ್. ನಾಲ್ಕು ಗಂಟೆ. ವರಲಕ್ಷ್ಮಿ ನೈನ್ತ್ ಸ್ಟ್ಯಾಂಡರ್ಡ್ ನಾಲ್ಕು ಗಂಟೆ. ಹೊಸೂರು ಸರ್. ಎಷ್ಟು ಗಂಟೆ ಬಂದ್ರೆ? ನಾಲ್ಕು ಗಂಟೆ ಹಂಗೆ ಬಂದಿರ ಸರ್. ಮಗು ಆಧಾರ ಕಾರ್ಡ್ ಮಾಡಿಸ್ಬೇಕು ಅದಕ್ಕೆ ಬಂದಿದ್ವಿ. ನಾಲ್ಕು ಜನ ಕರ್ಕೊ ಬಂದಿದ್ವಿ ಸರ್ ಅಷ್ಟಕ್ಕೆ. ಯಾವ್ದೊಂದು ನಮ್ಮ ನಾಲ್ಕು ಜನ. ನನ್ನ ಹೆಸರು ಗಣೇಶ ಕೆ ಎಸ್ ಅಂತ. ಕೊಟ್ಟಾದಿಂದ ಬಂದಿದ್ದೀನಿ. ಈ ಮೂರು ದಿವಸದಿಂದ ಓಡಾಡ್ತಿದ್ದೀನಿ ಸರ್. ಏನು ಕೆಲಸನೇ ಆಗ್ತಾ ಇಲ್ಲ. ಆಧಾರ್ ರಿನಿವಲ್ ಮಾಡಿಸ್ಬೇಕಾಯ್ತು. ಇಂದಿನ ವಾರ್ತಾ ಪ್ರಸಾರವನ್ನು ಇಲ್ಲಿಗೆ ಮುಕ್ತಾಯ ಮಾಡೋಣ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಶ್ರೀ ಟಿವಿ. ಇದು ಜನಪರ ಧ್ವನಿ.